ಅವತ್ತು ಮುಸ್ಲಿಮ್ಸ್ ಬೇಕಾಯಿತು. ಅವಾಗ ಬಂದಿರೋದು ಮುಸ್ಲಿಮ್ಸ್ ಒಟ್ಟಿಂದ ಮುಖ್ಯಮಂತ್ರಿ ಆಯಿತು, ಎಮ್ ಎಲ್ ಎ ಆಯಿತು, ಎಲ್ಲ ಆಯಿತು ಅವರು. ಇವಾಗ ಬಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಈ ಥರ ಬೇಕು ಅಂದರೆ ಯಾನ್ಯಾವ ಸರ್ ಮುಸ್ಲಿಮ್ಸ್ಗೆ ಅವರು ಏನು ನೋಡಲಿಲ್ಲ. ನಾವು 2 ಸಲ ನಾವು ಕುಮಾರಸ್ವಾಮಿಗೆ ನಾವು ತೊಗೊಂಬಂದಿದ್ದೀವಿ. ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಕುಮಾರಸ್ವಾಮಿಗೆ ನಾವು ಎಂ ಎಲ್ ಎ ಇದ್ದಾಗ ನಮ್ಮ ಜನ್ಮಣ್ಣಗೆ ಏನು ಕೆಲಸ ಮಾಡಲಿಲ್ಲ. ಏನಂದರೆ ನಮ್ಮ ಚನ್ನಪಟ್ಟಣ ಕ್ಷೇತ್ರಕ್ಕೆ ಒಳ್ಳೇದು ಮಾಡಿರ್ತಾ ಇದ್ರೆ ಕುಮಾರಸ್ವಾಮಿಗೆ ಯಾರೂ ಕೈ ಬಿಡ್ತಾ ಇರಲಿಲ್ಲ. ಇಲ್ಲಿ ಜಾತಿ ಪಾತಿ ಬಿಡ್ಬಿಡಿ, ನಮಗೆ ಕ್ಯಾಂಡಿಡೇಟ್ ಒಳ್ಳೇದು ಬೇಕು, ಒಳ್ಳೆ ಕೆಲಸ ಆಗಬೇಕು, ಒಳ್ಳೆ ಅಭಿವೃದ್ಧಿ ಆಗಬೇಕು. ನಾವು ಕುಮಾರಸ್ವಾಮಿ ಬಗ್ಗೆ ಕೆಟ್ಟದ್ದು ಮಾತಾಡೋದಿಲ್ಲ, ಯೋಗೇಶ್ ಬಗ್ಗೆ ಕೆಟ್ಟದ್ದು ಮಾತಾಡೋದಿಲ್ಲ. ಅವ್ರು ಒಳ್ಳೆ ಮಾಡುತ್ತಾ ಇದ್ರೆ ನಾವು ಬಿಡ್ತಾ ಇರಲಿಲ್ಲ ಅವ್ರಿಗೆ. ಆವಾಗ ನಾವು ಇದೇ ಕುಮಾರಣ್ಣ ಅವ್ರಿಗೆ ಇಡೀ ಟೌನ್ಗೆ ಚನ್ನಪಟ್ಟಣ ಟೌನ್ಗೆ ಹೈಯೆಸ್ಟ್ ಪೋಲಿಂಗ್ ಲೀಡ್ ನಮ್ಮ ವಾರ್ಡ್ ನಂಬರ್ 26 ಕೊಟ್ಟಿರೋದು. ಅದು ವಿನ್ ಆಗ್ಬಿಟ್ಟು ಅದಾದಮೇಲೆ ಅವರು ಒಂದು ಧನ್ಯವಾದ ಮಾಡಲಿಲ್ಲ. ಅದು ಇರಲಿ, ಒಳ್ಳೆ ಲೀಡ್ ಕೊಟ್ಟವರಲ್ಲ, 3 crore ಗ್ರ್ಯಾಂಡ್ ಆಗಿದ್ರು ಅವರು, 3 crore ಗ್ರ್ಯಾಂಡ್ ಆಗಿದ್ರು ಮೈನಾರಿಟಿ ವಾರ್ಡ್ಗೆ ಅಂತ. ಅದರಲ್ಲಿ ಹೈಯೆಸ್ಟ್ ಪೋಲಿಂಗ್ ವಾರ್ಡ್ಗೆ 1 rupee ಅನ್ನೋದನ್ನ ಇಲ್ಲ. ಯಾವಾಗಿಂದ ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ, ಓಟ್ ಹಾಕ್ತಾ ಇದ್ದೀವಿ, ಅವತ್ತಿಂದನೂ ಕೂಡ ನಾವು ಇಷ್ಟು ಭಯಂಕರ ಎಲೆಕ್ಷನ್ ನಾವು ನೋಡಲಿಲ್ಲ. ಜಯಮುತ್ತು ಇದ್ರು, ಒಟ್ರಹಳ್ಳಿ ರಾಜಣ್ಣ ಇದ್ರು, ಅಪ್ಕಮ್ಸ್ ದೇವರಾಜ್ ಇದ್ರು, ಅವ್ರು ಯಾರೋ ಕಾರ್ಯಕರ್ತರು ಕೊಡ್ತಾ ಇದ್ರೆ ಚೆನ್ನಾಗಿತ್ತು. ಮುಸ್ಲಿಮ್ಸು ಇದ್ರು, ಇವಾಗ ಅವ್ರಿಗೆ ಇದ್ದಿಲ್ಲ, ಅವರು ಇದು ಮಾಡೋರ ಇರಲಿ, ಈ ಬೇರೆ ಕಾರ್ಯಕರ್ತರ ಕೊಡ್ತಾ ಇದ್ರೆ ಚೆನ್ನಾಗಿತ್ತು. ಕುಮಾರಸ್ವಾಮಿ ಅವರು ಸ್ವಲ್ಪ ತಪ್ಪು ಮಾಡಿಬಿಟ್ರು, ಪಾಪ ಅವ್ರ ಮಗಾಗ ನಿಲ್ಸವ್ರೆ, ನೋಡುವ ನಿಟ್ಟು ನಿಟ್ಟು ಫೈಟ್ ಇದೆ ಅಂತ ಹೇಳ್ತವ್ರೆ. ಕುಮಾರಣ್ಣ ಅವ್ರು ಹೇಳ್ತಾರೆ ಕರ್ನಾಟಕದಲ್ಲಿ 6 crore ಜನ ಇದ್ದಾರೆ, 6 crore ಜನ ಬೆಂಬಲ ಇದೆ ಅಂತಾರಲ್ಲ, ಈಗ ಚನ್ನಪಟ್ಟಣದಲ್ಲಿ ಅವ್ರಿಗೆ ಎಷ್ಟು ಬೆಂಬಲ ಇದೆ ಅವ್ರು ತೋರಿಸ್ಕೊಳ್ಳಿ. ಬಟ್ ಏನಂದರೆ ಅವ್ರು ಹೇಳೋದು ಏನಂದರೆ ಮುಸ್ಲಿಮ್ಸು ಓಟ್ ಬೇಡ ನನಗೆ, ಮುಸ್ಲಿಮ್ಸ್ ಎಲ್ಲ ಮೋಸ ಮಾಡಿದ್ರು ಚನ್ನಪಟ್ಟಣದಲ್ಲಿ ಹಿಂಗೆ ಹಂಗೆ ಅಂತ ಎಲ್ಲ ಏನೇನು ಹೇಳಿದ್ರು. ಎರಡನೇದು, ಇವರು 2 ಮಂತ್ರಿ ಆದರು ನಮ್ಮ ಚನ್ನಪಟ್ಟಣದಲ್ಲಿ ನಗರ ಜರ್ನಲ್ ಆಸ್ಪತ್ರೆಯಲ್ಲಿ ಯಾವ ಮೆಡಿಷನ್ ಇದೆ ಅಂತ ತಿಳ್ಕೊಳ್ಳಿ ಅವ್ರು ಫಸ್ಟು ಬಂದು. ಒಂದು ಆಕ್ಸಿಡೆಂಟ್ ಆಗಿ ಹೋದರೆ ವ್ಯಕ್ತಿಗೆ ಮೆಡಿಷನ್ ಇಲ್ಲ, ಒಂದು ಡೆಲಿವರಿಗೆ ಹೋದರೆ ಮೆಡಿಷನ್ ಇಲ್ಲ, ಒಂದು ಮಗುವಿಗೆ ನೆಗಡಿ ತಲೆನೋವು ಅಂತ ಹೋದರೆ ವಾಸ ಮಾಡೋರು ಡಾಕ್ಟರ್ಗಳಿಲ್ಲ. ಅಂಥದ್ರಲ್ಲಿ ಇವರು ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ ಡೆವಲಪ್ಮೆಂಟ್ ಮಾಡಿ ಅಂದರೆ ಚನ್ನಪಟ್ಟಣಕ್ಕೆ ಏನು ಡೆವಲಪ್ಮೆಂಟ್ ಮಾಡವ್ರೆ, ರೋಡು ಅದು ಇದು ಮಾಡಿಬಿಟ್ರೆ ಅಲ್ಲ, ಒಂದು 400-500 ಜನ ಕೆಲಸ ಮಾಡ್ದಂಗೆ ಯಾವುದಾದ್ರೂ ಫ್ಯಾಕ್ಟ್ರಿ ತರಬೇಕಾಗಿತ್ತು. ಇವರು ಇವ್ರ ಅಪ್ಪ ಮಿನಿಸ್ಟರ್ ಆದರು, ಇವ್ರ ಮಿನಿಸ್ಟರ್ ಆದರು, ಇದುವರೆಗೂ ಯಾವುದು ಇವರು ಇಂಡಸ್ಟ್ರಿಯಲ್ಲಿ ತಂದಿಲ್ಲ. ಇವ್ರ ಸ್ವಂತಕ್ಕೆ ಏನಾದರೂ ಇವ್ರು ಮಾಡ್ಕೋತಾವ್ರೆ, ಅಷ್ಟೋ ಜನಗಳಿಗೆ ಏನೂ ಒಳ್ಳೇದು ಮಾಡ್ತಾ ಇಲ್ಲ. ಇವರೇ ಅಂತ ಇಲ್ಲ, ಚನ್ನಪಟ್ಟಣ ಹಿಂದೆ 20 ಬೇವಾರ್ಸಿ ಬಿದ್ದಿದೆ, ಈಗ ದೇವರ ದೇದಿಂದ ಏನಾದರೂ ಒಳ್ಳೆಯದಾದರೆ ಆಯ್ತದೆ. ಯೋಗೇಶ್ ಅವ್ರಿಗೆ ಜೈ ಹೇಳಕ್ಕೆ ಇಷ್ಟಪಡ್ತೀನಿ. ನಿಖಿಲ್ ಕುಮಾರಸ್ವಾಮಿ, ನಾವೆಲ್ಲ ಮೊದಲೇ JDSನಲ್ಲೇ ಇದ್ದೆ, ನಾವು ಯಾವಾಗಿಂದ ಇದೆ ಪೊಲಿಟಿಕ್ಸ್ನಲ್ಲಿ ಬಂದರು ಆವಾಗಿಂದನೂ JDS ನಮ್ಮ ಆ ಟೈಮಿಂದ, ಸಿನ್ಸ್ ಬಿಫೋರ್ 3 ಎಲೆಕ್ಷನ್ಸ್ ಕಾರ್ಪೊರೇಟ್ 15 JDSನಲ್ಲೇ ಇದ್ದರು. ಹೋದ ಸಲೀನು ನಾವು ಈ ವಾರ್ಡ್ ಅವರು ವಾರ್ಡ್ ನಂಬರ್ 26 ಕಾರ್ಪೊರೇಟರ್ನು JDSಯಿಂದನೇ ಟಿಕೆಟ್ ತಗೊಂಡು ವಿನ್ ಆಗಿರೋದು, ತುಂಬ ಕಾಂಪಿಟೇಟಿವ್ ಎಲೆಕ್ಷನ್. ಅದಾದಮೇಲೆ ML ಎಲೆಕ್ಷನ್ ಬಂತು. ಆವಾಗ ನಾವು ಇದೇ ಕುಮಾರಣ್ಣ ಅವ್ರಿಗೆ ಇಡೀ ಟೌನ್ಗೆ ಚನ್ನಪಟ್ಟಣ ಟೌನ್ಗೆ ಹೈಯೆಸ್ಟ್ ಪೋಲಿಂಗ್ ಲೀಡ್ ನಮ್ಮ ವಾರ್ಡ್ ನಂಬರ್ 26 ಕೊಟ್ಟಿರೋದು. ಅದಕ್ಕೋಸ್ಕರ ನಾವು ಆವತ್ತೇ ಡಿಸೈಡ್ ಮಾಡಿಬಿಟ್ಟೆ, ಅಷ್ಟು ಮಾಡಿನೂ ಹೈಯೆಸ್ಟ್ ಲೀಡ್ ಕೊಟ್ಬಿಟ್ಟಿನ 1 rupee ವಾರ್ಡ್ಗೆ ಗ್ರ್ಯಾಂಡ್ ಕೊಡಲಿಲ್ಲ ಅಂತ ನಾವು ಬೇಜಾರಾಗ್ಬಿಟ್ಟು ಆಮೇಲೆ MP ಎಲೆಕ್ಷನ್ಗೆ ಕಾಂಗ್ರೆಸ್ ಪಾರ್ಟಿಗೆ ಹೋಗ್ಬಿಟ್ಟು ಒಳ್ಳೆ ಲೀಡ್ ಕಾಂಗ್ರೆಸ್ಸಲ್ಲಿ. ಅವರು ಇವಾಗ ಕೇಳೋಕೆನೇ ಹಾಕಿಲ್ಲ ಸರ್, ಅವರು ಹಾಕಿ ಓಟ್ ಅಂದರೆ ಅವ್ರು ಕೇಳೋಕೆನೇ ಬರಲ್ಲ. ಅವರು ಈ ಕಡೆ ಆ ಕಡೆ ಬಂದ್ಬಿಟ್ಟು ಜನಗಳು ಇದು ಮಾಡ್ತಾ ಇರೋದು, ಯಾಕೆಂದರೆ ಯೋಗೇಶ್ ಅವರು ಕೆಲಸ ಮಾಡಿರೋದು ಇವಾಗ ಯಾರು ಕೆಲಸ ಮಾಡಿಲ್ಲ. ಇವ್ರು ಓಟ್ ಆಗಲಿಲ್ಲ ಅಂದರೆ, ಇವರು ಓಟ್ ಹಾಕಲಿಲ್ಲ ಅಂದರೆ ಅಡುಗೆ ಬರ್ತಾರೆ ಇವರು. ಮುಸ್ಲಿಮ್ಸ್ ಓಟೇ ಬೇಡ, ಮುಸ್ಲಿಮ್ ನಮ್ಮ ಪಕ್ಕನೇ ಬರಬೇಡ, ನಮಗೆ ಅವಕಾಶನೇ ಬೇಡ, ನಮಗೆ ಬೇಕಾಗಿರೋದು ಇವಾಗ ಓಟ್ ಅಂದರೆ ಈಗ ಈ ಕಡೆ ಮಂಡ್ಯ ಅವ್ರಿಗೆ ಹಾಸನ ಕಡೆ ಅವ್ರಿಗೆ ಎಲ್ಲ ಕರ್ಕೊಬಂದ್ಬಿಟ್ಟು ಪರಿಚಯ ಮಾಡಿ ಪೆಲ್ಲ ಹಾಕೋದು ಪಬ್ಲಿಕ್ ವೋಟರ್ಸ್ ಯಾರಿಲ್ಲ. ಯಾಕಂದರೆ ಇವರು DK ಶಿವಕುಮಾರ್ ಅವ್ರು ಕೆಲಸ ಮಾಡಿರೋದು ಇಲ್ಲಿ ಯಾರೂ ಮಾಡಲಿಲ್ಲ. ಆ ಥರ ಇವರು ಇವಾಗ ಬಂದ್ಬಿಟ್ಟು 20 ಇದ್ದರು, 4 ಗೆದ್ದಿದ್ರು, ಒಂಚೂರು ಏನು ಕೆಲಸ ಮಾಡಲಿಲ್ಲ, ಮುಖಾನೇ ಬಂದಿಲ್ಲ ಸರ್, ಮುಖಾನೇ ನೋಡಲಿಲ್ಲ, 4 ಲೀಡರ್ಸ್ ಅವ್ರಿಗೆ ಗೊತ್ತಿಲ್ಲ. ಬಂದ್ಬಿಟ್ಟು ಹೋಗ್ಬಿಟ್ರೆ ಏನಾರ ಕೆಲಸ ತೊಗೊಂಡ್ರೆ ಗೇಟ್ ಹತ್ರ ವಾಚ್ಮನ್ ಹತ್ರ ತಳ್ಳೋದು, ಬಾಕ್ಸ್ನಲ್ಲಿ ಹಾಕ್ಬಿಟ್ಟು ಲೆಟ್ರ್ ಅಂತ ಹೇಳೋದು, ಈ ಥರ ಭಾಳ ನಮಗೆ ಮುಸ್ಲಿಮ್ಸ್ ಅವ್ರಿಗೆ ಭಾಳ ಅನ್ಯಾಯ ಮಾಡೋದು. ಅದಕ್ಕೆ ಎಲ್ಲ ಮುಸ್ಲಿಮ್ ಸೇರಿಸಿ ಇವ್ರಿಗೆ ಒಂದು ಸತಿ ತೋರಿಸ್ಬೇಕು ಆಟ ಅಂತ. ಅವ್ರು ಆಟ ಆಡ್ತಾಯಿದ್ರು 20 ಇವಾಗ ಅನ್ನೋ ಒಂದು ಸತಿ ಆಟ ಹಾಕೋಣ ಅವ್ರಿಗೆ ಅಂತ ನಾವು ತೋರಿಸ್ತೇವೆ ಅವ್ರಿಗೆ. ಯೋಗೇಶ್ ಅವರು 20 18 ಇದ್ದಿಂದ ಗೆಲ್ತಾರೆ ಅವರು,
ಯಾರು 100% ಗೆಲ್ತಾ ಇರೋರು. ನಾವು ರಾಮನಗರ ಅಂತ ಯಾರು ಕರ್ಕೊಂಡು ಬಂದಿದ್ದು ಸಮಯ, ನಾವು ರಾಮನಗರಲ್ಲಿ ಎಮ್ ಎಲ್ ಎ ಇದ್ರು, 2 ಸರಿ ನಿಂತ್ಕೊಂಡ್ರು ರಾಮನಗರ ಚನ್ನಪಟ್ಟಣ, ಅಲ್ಲಿಂದನೂ ಗೆದ್ರು ಇಲ್ಲಿಂದನೂ ಗೆದ್ರು. ನಾವು ಕುಮಾರಸ್ವಾಮಿಗೆ ಚನ್ನಪಟ್ಟಣ ಕರ್ಕೊಂಡು ಬಂದಿದ್ದೇನಕ್ಕೆ, ಚನ್ನಪಟ್ಟಣ ಅಲ್ಲಿ ಇದ್ರೆ ನಮ್ಮ ಅಭಿವೃದ್ಧಿ ಚನ್ನಪಟ್ಟಣ ಆಗಲಿ, ಒಳ್ಳೆ ಕೆಲಸ ಆಗಲಿ ಅಂತ. ಬಟ್ ಅವರು ಏನು ಮಾಡಲಿಲ್ವಲ್ಲ ಸರ್. ಈ ಸತಿ ಎಲೆಕ್ಷನಲ್ಲಿ ಏನಾಗ್ತಾ ಇದೆ ಅಂತಂದರೆ, ಲಾಸ್ಟ್ ಟೈಮು ಕುಮಾರಸ್ವಾಮಿ ಅವರಿಗೆ 2 ಸತಿ ಈ ಚನ್ನಪಟ್ಟಣ ಕೈ ಹಿಡಿದಿತ್ತು. ಈಗಾಗಲೇ ಸುಮಾರು ಒಂದು 7 ವರ್ಷದಲ್ಲಿ ಹತ್ತತ್ರ ಒಂದು ನಮ್ಮ ಬೀದಿಗಳಿಗೆ 1 ಸತಿನೂ ವಿಸಿಟ್ ಮಾಡಿರಲಿಲ್ಲ. ಹೀಗಾಗಿ ಈ ಒಂದು ಸಮಸ್ಯೆ ಯಾವುದೂ ಜನಗಳದು ಇದನ್ನು ಅರ್ಥ ಮಾಡ್ಕೊಳ್ಳದೆ ತುಂಬ ಡಿಪ್ರೂವ್ಡ್ ಸಿಚುವೇಷನಲ್ಲಿ ಜನಗಳು ಇಲ್ಲೆಲ್ಲ ಬದುಕ್ತಾ ಇದ್ದಾರೆ ಇಲ್ಲಿ ಚನ್ನಪಟ್ಟಣದಲ್ಲಿ. ಆ್ಯಂಡ್ ಕಾಮನ್ ಸಿವಿಲ್ ಅಮ್ಯುನಿಟೀಸ್ ಏನಿತ್ತು ಅದ್ರ ಬಗ್ಗೆ ಅವರು ಗಮನ ಹರಿಸಿರಲಿಲ್ಲ. ಈಗ ಶಿವಕುಮಾರ್ ಅವರು ಏಕಾಏಕಿ ಬಂದು ಚನ್ನಪಟ್ಟಣ ಒಂದು ಅನಾಥವಾಗಿದೆ ಅಂತ ಒಂದು ತಿಳಿದು ಬಂದಂಥ ಸಮಯ ಅವರು ಇದು ಫೆಲ್ಟ್ ಆ ಥರ ಇದು ಫೀಲ್ ಮಾಡಿಕೊಂಡು ಒಂದು 500 ಕೋಟಿ ರೂಪಾಯಿ ಅನುದಾನನ ಈಗ ಆಲ್ರೆಡಿ ಮಂಜೂರು ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಹಿಂದೆ ಇದ್ದಂಥ ಡೆಪ್ಯೂಟಿ CM ಆದಂಥ ಕುಮಾರಸ್ವಾಮಿ ಅವರು ಏನೂ ಮಾಡದೇ ಇರೋ ಕಾರಣ ಇದನ್ನು ಗುರುತಿಸಿ ಈ ಜಾಗಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಕೊಡಬೇಕು, ಒಳ್ಳೆ ಒಂದು MLA ತರಬೇಕು ಅಂತೇಳಿ ಯೋಗೇಶ್ವರ ಅವ್ರನ್ನ, ಇದೇ ಮಣ್ಣಿನ ಮಗ ಆದ ಯೋಗೇಶ್ವರ ಅವ್ರನ್ನ ಇಲ್ಲಿಗೆ MLA ಸ್ಥಾನಕ್ಕೆ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.